ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ವಿಷಯಗಳು ನಡೆಯುತ್ತೆ. ಇನ್ನು ಈ ಬಗ್ಗೆ ಅಹೋರಾತ್ರಿ ಧರಣಿ ನಡೆಸುವ ಬಗ್ಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದ ಬಗ್ಗೆ ಚರ್ಚೆಗೆ ನಾವು ಅವಕಾಶವನ್ನು ಕೇಳಿದ್ವಿ, ಆದರೆ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ಸರ್ಕಾರದ ವಿರುದ್ಧ ನಾವು ಹೀಗಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ಬಂದು ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ದಲಿತರ ನಿಗಮದಲ್ಲಿ ಲೂಟಿ ಹೊಡೆದಂತಹ ಹಣದಿಂದ ನಮಗೆ ಯಾವುದು ಬೇಡ ಅಂತ ತಿರಸ್ಕರಿಸಿದ್ದೇವೆ, ಲೂಟಿ ಹೊಡೆದಿರುವ ಹಣದಿಂದ ನಮಗೆ ಯಾವುದೇ ಸೌಲಭ್ಯ ಬೇಡ, ಅವರ ಹಣಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ, ನಾವು ಈ ಹೋರಾಟವನ್ನು ಹೀಗೆ ಕಂಟಿನ್ಯೂ ಮಾಡುವಂತಹ ಚರ್ಚೆಯಲ್ಲೂ ಕೂಡ ನಾವಿದ್ದೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಸೈಟ್ಗಳನ್ನು ಲೂಟಿ ಮಾಡಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು, ಅವರ ಹಿಂಬಾಲಿಕರು ಎಲ್ಲರೂ ಕೂಡ ಹಣವನ್ನು ಹೊಡೆದಿರುವಂಥದ್ದು ಜಗಜ್ಜಾಹಿರಾತು ಆಗಿದೆ. ಅದು ದಲಿತರ ಜಮೀನು, ಬೋಗಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿದ್ದಾರೆ, ಬೋಗಸ್ ಆಗಿ ಡಿನೋಟಿಫಿಕೇಶನ್ ಆಗಿದೆ. ಮತ್ತು ಅರ್ಶಿನ ಕುಂಕುಮಕ್ಕೆ ಅಂತೇಳಿ ತಗೊಂಡು ಈಗಾಗಲೇ ಅದು ಸೈಟಾಗಿ ಮಾರ್ಪಾಡಾಗಿ ಸೈಟ್ಗಳು ಹಂಚಿಕೆ ಆಗಿರೋದನ್ನು ಆದಮೇಲೆ ಹಂಚಿಕೆ ಆಗಿ ಎಲ್ಲ ಆದಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು ಅಂದರೆ ಇವರು ಎಷ್ಟು ಲೂಟಿ ಹೊಡೆದಿರೋದು ಅಂತ ಸ್ಪಷ್ಟವಾಗಿದೆ. ಇದರ ವಿರುದ್ಧ ಧರಣಿಯನ್ನು ಮಾಡ್ತಾ ಇದ್ದೀರಿ, ಹಗಲು ರಾತ್ರಿ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೀರಿ. ರಾಜ್ಯದ ಜನರ ದುಡ್ಡು ರಾಜ್ಯದ ಜನರುಗಳಿಗೆ ಸೇರಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.